ಇತ್ತೀಚೆಗೆ ಅಶ್ವತ್ಥನಾರಾಯಣ ಅವರಲ್ಲಿ ಜಾಸ್ತಿ ಪ್ರೀತಿ ಬಂದಿದೆ ಅಡಿಕೆ ಸಹೋದರರಿಗೆ ಅಂತ? ಎಲ್ಲರದು ಪ್ರೀತಿ ಜಾಸ್ತಿ ಆಗಿದೆ. ಎಲ್ಲಾರ್ಬಿಟ್ಟು ಅಶ್ವತ್ಥನಾರಾಯಣ ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳು ಜಾಸ್ತಿ ಆಗ್ತಾ ಇದೆ ಕೇಳಿದ್ರು. ಈಗ ನೋಡಿ, ಸಿದ್ದರಾಮಯ್ಯ ಅವರು ಸಹ ನಿರಾಧಾರವಾಗಿ ಹೇಳಿಕೆ ಕೊಡ್ತಾರೆ, ಈ ಅಣ್ಣ ತಂಬದಿರು ಕೊಡ್ತಾರೆ, ನಿರಾಧಾರವಾಗಿ ಕೊಡ್ತಿದ್ದಾರೆ. ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿಯನ್ನು ಹೊಂದುತ್ತೀನಿ ಅಂತ ಆಗ ಅವರು ಯಾವಾಗ 2013-18 ಮುಖ್ಯಮಂತ್ರಿ ಆದಾಗ ಮೊದಲೇ ಹೇಳಿಕೆಯನ್ನವರು, ನಾನು ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೀನಿ, 5 ವರ್ಷ ಸಾಕು ನನಗೆ, ರುಚಿ ನೋಡಿದ್ರು ಅಧಿಕಾರದ್ದು, 5 ವರ್ಷ ಮಾಡಿದ್ದು ಏನೂ ಇಲ್ಲ, ಮರಳದಂದೆ ಇನ್ನೊಂದಂದೆ ಅದು ಇದು ಭ್ರಷ್ಟಾಚಾರದಲ್ಲಿ ತುಂಬಿದಂಥ ಸಿದ್ದರಾಮಯ್ಯನವರು ತಿರ್ಗಾ ಅಧಿಕಾರದ ಆಸೆ, 2018 ಬಂದು ತಿರ್ಗಾ ಪ್ರತಿಪಕ್ಷದ ನಾಯಕರಾದರು, ತಿರ್ಗಾ ಅಧಿಕಾರದ ಆಸೆ ಈಗಲೂ ಆಸೆ, 75 ವರ್ಷ ಆಚರಿಸ್ಕೋತಾ ಇದ್ದಾರೆ, ಬೇರೆಯವ್ರಿಗೆ ಅವಕಾಶ, ಅವ್ರ ಪಕ್ಷದಲ್ಲಿ ಯಾರೋ ನಾಯಕರಿಲ್ಲ, ನಾನು ಒಬ್ಬನೇ ನಾಯಕ ಅಂತ ಓಡಾಡ್ತಿರೋವಂಥವ್ರು ಸಿದ್ದರಾಮಯ್ಯನವರು. ಇಂಥವ್ರ ಪಕ್ಷ ಕಾಂಗ್ರೆಸ್ ಪಕ್ಷ, ಹಾಗಾಗಿ ಸಿದ್ದರಾಮಯ್ಯ ಅಂಥವ್ರು ಆಗಾಗ ಆಪಾದನೆಯನ್ನು ಅವರು ಮಾಡ್ತಿರ್ತಾರೆ, ಶಿವಕುಮಾರ್ ಅವ್ರು ಮಾಡ್ತಿದ್ದಾರೆ. ಸ್ವಲ್ಪ ಅನುಭವ ಅವ್ರ ವಯಸ್ಸಿಗ್ನಾರ ತಕ್ಕ ಆಗಿ ಹೇಳಿಕೆ ಕೊಡೋಂಥದ್ದು ಮಾಡಿಕೊಂಡ್ರೆ ಅವ್ರಿಗೂ ಒಳ್ಳೇದು ಅಂತ ನಾನು ಈ ಸಂದರ್ಭದಲ್ಲಿ ಹಾಕಿಸ್ಕೊಳ್ತೀನಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.